ನಮಸ್ಕಾರ ಭೀಕ್ಷಕರೆ ಎಷ್ಟೋ ಜನ ಪ್ರಳಯ ಯಾವಾಗುತ್ತೆ ಕಲ್ಕಿ ಭಗವಾನ್ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಪ್ರಳಯ ಹಾಗೆ ಬಿಡ್ಲಿ ಅಂತ ಕೇಳ್ತಾ ಇರ್ತೀರಾ ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀವಿ ಕಾಲ ಜ್ಞಾನಗಳು ತುಂಬಾ ಜನ ಬರೆದಿದ್ದಾರೆ ಅದರಲ್ಲಿ ಕೆಲವಷ್ಟು ವಿಷಯಗಳನ್ನ ಅಧ್ಯಯನ ಮಾಡ್ತಾ ಇರುವ ಕೆಲವಷ್ಟು ಕ್ವಶನ್ ಮಾರ್ಕ್ ಆಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ ನನ್ನಂತವ್ರು ನೂರೆಂಟು ಜನ ಅಧ್ಯಯನ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಉತ್ತರ ಸಿಗದೆ ಇರೋ ಎಷ್ಟು ಎಷ್ಟೋ ಪ್ರಶ್ನೆಗಳು ನಮ್ಮ ಸುತ್ತಮುತ್ತ ಇರುತ್ತೆ ಅಂಥ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಈಗ ಹೀಗೆ ಹುಡುಕ್ತಾ ಇರುವಾಗ ನನಗೆ ಒಂದು ಬುಕ್ ಸಿಕ್ತು ಆ ಬುಕ್ಕಲ್ಲಿರುವಂಥ ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ ಎಂದಕ್ಕೆ ಅಂದರೆ ಒಬ್ರಿಗಿಂತ ಒಬ್ರು ಜಾಸ್ತಿ ಅಧ್ಯಯನ ಮಾಡಿರ್ತಾರೆ ಅನ್ನೋದು ನಾನು ತುಂಬಾ ಸಲ ಹೇಳಿರ್ತೀನಿ ತಿಳ್ಕೊಂಡಿರೋರು ಇರ್ತಾರೆ ಈ ಬುಕ್ಕಲ್ಲಿರೋದು ಒಬ್ರು ಮಹರ್ಷಿಗಳು ವರ್ಕರು ದೊಡ್ಡ ಗುರುಗಳು ಬರೆದಿರೋ ಅಂಥ ವಿಷಯಗಳು ಅದನ್ನು ಅಧ್ಯಯನ ಮಾಡೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅದರಲ್ಲಿ ಕೆಲವಷ್ಟು ಪಾಯಿಂಟ್ಗಳು ನನಗೂ ಕೂಡ ಅರ್ಥ ಆಗಿಲ್ಲ ಎಷ್ಟೋ ಜನ ಅಧ್ಯಯನ ಮಾಡಿದರೆ ಅವ್ರಿಗೂ ಕೂಡ ಅರ್ಥ ಆಗಿಲ್ಲ ನಾನು ಅದನ್ನ ಇಟ್ಕೊಂಡು ಸುತ್ತುತ್ತಾ ಇದ್ದೀನಿ ಕೆಲವೊಬ್ಬರಿಗೆ ಅರ್ಥ ಆಗಬಹುದು ಅರ್ಥ ಆಗೋರು ಆ ವಿಷಯಗಳನ್ನ ತಿಳಿಸುವಂತ ಒಂದು ಪ್ರಯತ್ನ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಅಂದ್ರೆ ಪ್ರಳಯ ಯಾವಾಗುತ್ತೆ ಕಲ್ಕಿ ಭಗವಾನ್ ಯಾವಾಗ ಬರ್ತಾರೆ ಅನ್ನೋದಕ್ಕೆ ಉತ್ತರ ತುಂಬಾ ಜನ ಹುಡುಕ್ತಾ ಇದ್ದಾರೆ ಎಷ್ಟೋ ಕಾಲಜ್ಞಾನಗಳಲ್ಲಿ ಬರ್ದಿರ್ಬೋದು ಆದ್ರೆ ಆ ಕಾಲಜ್ಞಾನ ಯಾರ ಕೈಗೂ ಸಿಕ್ಕಿಲ್ಲ ಯಾವಾಗ ಪ್ರಳಯ ಆಗುತ್ತೆ ಯಾವಾಗ ಬರ್ತಾರೆ ಅನ್ನೋದಕ್ಕೆ ಯಾರಿಗೂ ಡೇಟಾ ಸಿಕ್ಕಿಲ್ಲ ಒಂದು ಅಂದಾಜು ಲೆಕ್ಕಾಚಾರ ಈ ಸಂವತ್ಸರದಿಂದ ಈ ಸಂವತ್ಸರದಲ್ಲಿ ಆಗುತ್ತೆ ಅನ್ನೋದನ್ನ ಬರ್ದಿರೋದು ಮಾತ್ರ ನಮ್ಗೆ ಗೊತ್ತಾಗ್ತಾ ಇದೆ ಎಕ್ಸಾಕ್ಟ್ ಡೇಟ್ನ ನಾವು ಹುಡುಕ್ತಾ ಇದೀವಿ ಈಗ ಅಚ್ಯುತಾನಂದ ದಾಸ್ ಅವರು ಹೇಳಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆದ ಕಲ್ಕಿ ಭಗವಾನ್ ಬರ್ತಾರೆ ಟ್ವೆಂಟಿ ನೈನ್ ಒಳಗಡೆ ಅಂತ ಇನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂದ ತರ್ಟಿ ಫೋರ್ ಒಳಗಡೆ ವೀರಭೋಗ ವಸಂತರಾಯರಾಗಿ ಬರ್ತೀನಿ ಅಂತ ಅಂದ್ರೆ ಅಲ್ಲಿ ಎಲ್ಲೂ ಕೂಡ ಡೇಟ್ಗಳನ್ನ ಯಾರು ಮೆನ್ಶನ್ ಮಾಡಿಲ್ಲ ಅಲ್ಲಿ ಮೆನ್ಷನ್ ಮಾಡಿರೋದು ಸಂವತ್ಸರಗಳನ್ನ ಈ ಸಂವತ್ಸರದಲ್ಲಿ ಈ ನಕ್ಷತ್ರದಲ್ಲಿ ಈ ಗ್ರಹಗಳು ಇಲ್ಲಿದ್ದಾಗ ಈ ಪೊಸಿಷನ್ ಇದ್ದಾಗ ಕಲ್ಕಿ ಭಗವಾನ್ ಬರ್ತಾರೆ ಅಂತ ಕೆಲವಷ್ಟು ಗ್ರಂಥಗಳಲ್ಲಿ ಬರೆದಿದ್ದಾರೆ ಉಲ್ಲೇಖ ಮಾಡಿದ್ದಾರೆ ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಹುಡುಕ್ತಾ ಇದ್ದೀವಿ ನಿಮ್ಗೆ ಸಾಧ್ಯ ಆದ್ರೆ ಇದ್ರಲ್ಲಿರೋ ವಿಷಯನ ತಿಳಿಸುವಂತ ಒಂದು ಪ್ರಯತ್ನ ಮಾಡಿ ಇದರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಈ ಗುರುಗಳು ಬರೆದಿರುವಂತ ವಿಷಯಗಳಲ್ಲಿ ನಮ್ಗೆ ಗೊತ್ತಾಗಿದ್ದು ನಮ್ಮ ಬ್ರಹ್ಮಾಂಡ ಯಾವಾಗ ಸೃಷ್ಟಿ ಆಯ್ತು ಬ್ರಹ್ಮಾಂಡ ಸೃಷ್ಟಿಯಾದಾಗ ನಮ್ಮ ಗೆಲೆಕ್ಟಿಕಲ್ ಪೋಲ್ ಎಷ್ಟು ಡಿಗ್ರಿನಲ್ಲಿ ಇತ್ತು ಅನ್ನೋ ವಿಷಯಗಳನ್ನ ಇವರು ಈ ಬುಕ್ ಅಲ್ಲಿ ಬರೆದಿದ್ದಾರೆ ಬ್ರಹ್ಮನ ಒಂದು ದಿನ ಎಷ್ಟು ಆ ಒಂದು ದಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಎ ಡಿ ಅಂದ್ರೆ ಈಗ ನಮಗ್ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಇಲ್ಲಿಗೆ ಒಂದು ನಲವತ್ತೆಂಟು ವರ್ಷ ಹಿಂದೆ ಇರಬೇಕು ಆ ಟೈಮ್ನಲ್ಲಿ ಕಲಿಯುಗ ಅನ್ನೋದು ಮುಗಿದು ಹೋಗಿದೆ ಅನ್ನೋದು ಒಂದಷ್ಟು ಲೆಕ್ಕಾಚಾರಗಳ ಪ್ರಕಾರ ಹೇಳ್ತಾರೆ ಆ ಟೈಮ್ನಲ್ಲಿ ನಮ್ಮ ಗೆಲೆಕ್ಟಿಕಲ್ ಪೋಲ್ ಎಷ್ಟು ಡಿಗ್ರಿನಲ್ಲಿ ಇತ್ತು ಅನ್ನೋದನ್ನ ಇವರು ಮೆನ್ಷನ್ ಮಾಡಿದ್ದಾರೆ ಗುರುಗಳು ಅವರು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡ್ತಾರೆ ಸಿಕ್ಸ್ ಡಿಗ್ರಿ ನಮ್ಮ ಗೆಲಕ್ಟಿಕಲ್ ಪೋಲ್ ರೀಚ್ ಆದಾಗ ಕಲ್ಕಿ ಭಗವಾನ್ ಭೂಮಿಯ ಮೇಲೆ ಬರ್ತಾರೆ ಅಂತ ತಿಳಿಸಿದ್ದಾರೆ ಅದ್ರ ಬಗ್ಗೆನು ಅಧ್ಯಯನ ಮಾಡ್ತಾ ಇದೀವಿ ಇನ್ನ ಎಷ್ಟೋ ವಿಷಯಗಳು ಇದರಲ್ಲಿ ಅವರು ಮೆನ್ಷನ್ ಮಾಡಿದರೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಅಲ್ಲಿ ನಿಮಗೂ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಈ ವಿಷಯಗಳನ್ನ ಅವರು ತೋರ್ಸಿದರೆ ಅದನ್ನ ಹುಡ್ಕೋ ಪ್ರಯತ್ನದಲ್ಲಿ ನಾವು ಇದೀವಿ ಕೆಲವೊಬ್ಬರಿಗೆ ವಿಷಯಗಳು ಗೊತ್ತಾಗ್ಬೋದು ಅಂತವ್ರು ತಿಳಿಸೋ ಪ್ರಯತ್ನ ನಮಗೂ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ ಇನ್ನ ಇದರಲ್ಲಿ ಅವರು ತಿಳಿಸ್ತಾರೆ ಪರಬ್ರಹ್ಮನ ದಿನ ಯಾವ ತರ ಇರುತ್ತೆ ನೈಟ್ ಯಾವ ತರ ಇರುತ್ತೆ ಇನ್ನು ಚತುರಯುಗದ ಎಷ್ಟು ಡಿಗ್ರಿ ನಲ್ಲಿದೆ ಗೆಲಕ್ಟಿಕಲ್ ಪೋಲ್ ಯಾವ ಇರುತ್ತೆ ಯಾವ ಯಾವ ಹೋದಾಗ ಏನೇನಾಗುತ್ತೆ ಅನ್ನೋದನ್ನು ನಾವೇ ಇದರಲ್ಲಿ ಕಂಡು ಎಂತಕ್ಕೆ ಅಂದರೆ ಮಹಾನ್ ವ್ಯಕ್ತಿಗಳು ಬರೆಯುವಂಥ ವಿಷಯಗಳು ಕೆಲವೊಂದು ಸಲ ಗೂಢಾರ್ಥದಲ್ಲಿರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕಾಗುತ್ತೆ ಅಂತ ಪ್ರಯತ್ನ ನಾನು ಕೂಡ ಮಾಡ್ತಾ ಇದ್ದೀನಿ ನಿಮ್ಮ ಕೈಲಿ ಸಾಧ್ಯ ಆದರೆ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಇನ್ನು ಇವರು ಮುಂದೆ ಹೋಗ್ತಾ ಹೋಗ್ತಾ ಕೆಲವಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ ನೈನ್ಟೀನ್ ಸಿಕ್ಸ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಏನಿತ್ತು ಟೂ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಮಾರ್ಚ್ಗೆ ಒಂದು ಡೇಟನ್ನು ಮೆನ್ಷನ್ ಮಾಡಿದರೆ ಆ ಡೇಟ್ ಯಾವುದು ಅನ್ನೋ ಹುಡ್ಕೋ ಪ್ರಯತ್ನ ಕೂಡ ನಾನು ಮಾಡ್ತಾ ಇದ್ದೀನಿ ಇನ್ನು ಅದ್ರ ಜೊತೆಗೆ ಕೃತಾಯುಗ ಅನ್ನೋದು ಯಾವಾಗಿತ್ತು ತ್ರೇತಾಯುಗ ಇನ್ನ ಬಾಪರ ಯುಗ ಕಲಿಯುಗ ಇದ್ರ ಬಗ್ಗೆ ಎಲ್ಲ ಅವರು ಡೀಟೇಲ್ಸ್ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ಅದ್ರ ಜೊತೆಗೆ ಇನ್ನು ಮುಂದಕ್ಕೆ ಎಷ್ಟೋ ಡೇಟಾಗಳು ಈ ತರ ಅವರು ಬರ್ದಿಟ್ಟಿದ್ದಾರೆ ಗ್ರಹಗಳ ಚಲನೆ ವಲನೆ ಅನ್ನೋದು ಯಾವ ತರ ಇತ್ತು ಯಾವಾಗ ಯಾವಾಗ ಯಾವ ಮನೆಯಲ್ಲಿ ಗ್ರಹಗಳು ಇರ್ತವೆ ಅದ್ರ ಜೊತೆಗೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಅವ್ರು ತೋರಿಸ್ತಾರೆ ಕಲ್ಕಿ ಭಗವಾನ್ ಯಾವಾಗ ಬರ್ತಾರೆ ಕೃತಯುಗ ಅನ್ನೋದು ಎಷ್ಟು ವರ್ಷಗಳಿತ್ತು ಯುಗ ಅನ್ನೋದು ಎಷ್ಟು ವರ್ಷ ಆಯ್ತು ದ್ವಾಪರ ಯುಗ ಅನ್ನೋದು ಎಷ್ಟು ವರ್ಷ ಆಯ್ತು ಕಲಿಯುಗ ಅನ್ನೋದು ಎಷ್ಟು ವರ್ಷ ಇದೆ ಅದು ಮುಗಿದಾದ ಮೇಲೆ ಕಲ್ಕಿ ಭಗವಾನ್ ಯಾವ ಟೈಮ್ ಬರ್ತಾರೆ ಅಂತನೂ ಅವರು ತೋರಿಸಿದ್ದಾರೆ ನೋಡಿ ಇಲ್ಲಿ ತೋರಿಸ್ತಾ ಇದಾರೆ ಸಿಕ್ಸ್ ಡಿಗ್ರಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪಾಯಿಂಟ್ ತೋರಿಸಿದೆ ಸಿಕ್ಸ್ ಡಿಗ್ರಿ ಸಮ್ ಇಯರ್ಸ್ ಆ ಟೈಮ್ ನಲ್ಲಿ ಗೆಲಕ್ಟ್ರಿಕಲ್ ಪೋಲ್ ಇದ್ದಾಗ ಕಲ್ಕಿ ಭಗವಾನ್ ಬರ್ತಾರೆ ಇದರಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿ ತೋರಿಸಿದ್ದಾರೆ ಝೀರೋ ಡಿಗ್ರಿನಲ್ಲಿ ಇದ್ದಾಗ ಯಾವ ಅವತಾರ ಆಗಿದೆ ಇಲ್ಲಿ ಮತ್ಸ್ಯಾವತಾರ ಸಿಕ್ಸ್ ಡಿಗ್ರಿನಲ್ಲಿ ಆಗಿದೆ ಪರಶುರಾಮ ಅವತಾರನು ಸಿಕ್ಸ್ ಡಿಗ್ರಿನಲ್ಲಿ ಆಗಿದೆ ಇಲ್ಲಿ ವಾಮನ ಅವತಾರ ಏಟೀನ್ ಡಿಗ್ರಿನಲ್ಲಿ ಇದ್ದಾಗ ಆಗಿದೆ ಅಂದ್ರೆ ನಮ್ಮ ಗೆಲೆಕ್ಟಿಕಲ್ ಪೋಲ್ ಆ ಡಿಗ್ರಿ ಇದ್ದಾಗ ಒಬ್ಬೊಬ್ರು ವ್ಯಕ್ತಿಗಳ ಅವತಾರ ಅನ್ನೋದಾಗಿದೆ ಇದನ್ನ ಅವರು ಸರ್ಕ್ಯುಲರ್ ಆಗಿ ಕೂಡ ತೋರಿಸಿದ್ದಾರೆ ಜೀರೋ ಡಿಗ್ರಿ ಆಗಿದ್ದಾಗ ಯಾರ ಅವತಾರ ಆಗಿದೆ ನಾವು ಇದ್ರನ್ನ ಅರ್ಥ ಮಾಡ್ಕೋಬಹುದು ಸಿಕ್ಸ್ ಡಿಗ್ರಿ ಆಗಿದ್ದಾಗ ಇಲ್ಲಿ ಮತ್ಸ್ಯ ಅವತಾರ ಪರಶುರಾಮ ಅವತಾರ ಮತ್ತೆ ಕೊನೆಗೆ ಆಗುವಂಥದ್ದು ಕಲ್ಕಿ ಅವತಾರ ಇದೇ ನಾಲ್ಕು ಯುಗಗಳ ಒಂದು ಚಕ್ರ ಐವತ್ತೊಂದು ಸಾವಿರದ ಎಂಟು ನೂರ ನಲವತ್ತು ವರ್ಷ ಹೀಗೆ ಮುಗಿಯುತ್ತೆ ಅನ್ನೋದನ್ನ ಅವರು ಕ್ಲೀನ್ ಆಗಿ ಬರೆದು ತೋರಿಸಿದರೆ ಅದನ್ನ ಓದಿ ತಿಳ್ಕೊಳ್ಳೋ ಬೇಕು ಎಷ್ಟೋ ಜನ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ನಾನು ಒಬ್ಬ ಇದನ್ನ ತಿಳ್ಕೊಳ್ಳೋ ಒಂದು ಪ್ರಯತ್ನದಲ್ಲಿ ಇದ್ದೀನಿ ನಿಮಗೆ ನಿಮಗಿಂತ ಜಾಸ್ತಿ ಗೊತ್ತಿರೋರಿಗೆ ಇನ್ನ ಎಷ್ಟೋ ಜನ ಇರ್ತಾರೆ ನಾನು ಅದಕ್ಕೆ ಹೇಳಿದ್ದು ಜ್ಞಾನಿಗಳು ತುಂಬಾ ಜನ ಇದ್ದಾರೆ ಅಂತ ಜ್ಞಾನಿಗಳು ಇದನ್ನ ಮಾತ್ರ ತಿಳ್ಕೊಬಹುದು ಇನ್ನ ಆಸ್ಟ್ರಾಲಜಿ ಬೇಸ್ ಮೇಲೆ ಕೂಡ ಇವರು ತಿಳಿಸಿದ್ದಾರೆ ಆಸ್ಟ್ರಾಲಜಿ ಯಾವ ತರ ಇರುತ್ತೆ ಗ್ರಹಗಳು ಯಾವ ಪೊಸಿಷನ್ ಇದ್ದಾಗ ಯಾರ ಜನ್ಮ ಆಗಿತ್ತು ಯಾವ ಯಾವ ಇಯರ್ನಲ್ಲಿ ಆಗಿತ್ತು ಅನ್ನೋದನ್ನೆಲ್ಲ ತಿಳಿಸಿದರೆ ಅದ್ರ ಬಗ್ಗೆನು ನಾವು ತಿಳ್ಕೊಬೇಕಾಗತ್ತೆ ಇನ್ನ ಬ್ರಹ್ಮ ಭೂಮಿನ ಯಾವಾಗ ಕ್ರಿಯೇಟ್ ಮಾಡ್ದ ಯಾವಾಗ ಏನೇನು ನಡೆಯುತ್ತೆ ಇದ್ರ ಬಗ್ಗೆ ಎಲ್ಲ ತುಂಬಾನೇ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಅದನ್ನ ತಿಳಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಕೆಲಸ ಅದನ್ನ ಹುಡುಕ್ಬೇಕಾಗಿರೋದು ನಮ್ಮ ಕೆಲಸ ಏನ್ತಿಕೆ ಅಂದ್ರೆ ನಮ್ಮ ಬದುಕು ನಮ್ಮ ಲೈಫು ನಮ್ಮ ಕೈಯಲ್ಲಿದೆ ಇದನ್ನ ಹುಡ್ಕೋಂತ ಪ್ರಯತ್ನ ನಾನು ಕೂಡ ಮಾಡ್ತಾ ಇದ್ದೀನಿ ನಿಮ್ ಕೈಲಿ ಸಾಧ್ಯ ಆದ್ರೆ ನೀವು ಕೂಡ ಹುಡ್ಕೋಂತ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ಇನ್ನೊಂದು ತೋರಿಸ್ತಾರೆ ಸಿಕ್ಸ್ ಡಿಗ್ರಿ ನಾನು ಹೇಳಿದೆ ಕಲ್ಕಿ ಅವತಾರ ಸಿಕ್ಸ್ ಡಿಗ್ರಿನಲ್ಲ ಆಗುತ್ತೆ ಅದ್ರ ಜೊತೆಗೆ ಆನಂದ ಸಂವತ್ಸರ ಪ್ರಭಾವ ಸಂವತ್ಸರ ಈ ಸಂವತ್ಸರಗಳನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ವಿಕೃತಿನಾಮ ಸಂವತ್ಸರ ಹನ್ನೆರಡು ಡಿಗ್ರಿನಲ್ಲಿದ್ದಾಗ ಏನಾಗಿತ್ತು ಇದು ಸಿಕ್ಸ್ ಡಿಗ್ರಿನಲ್ಲಿದ್ದಾಗ ಏನಾಗುತ್ತೆ ಇಂಥ ವಿಷಯಗಳನ್ನ ಅಧ್ಯಯನ ಮಾಡಿರೋರು ಮಾತ್ರ ಇದನ್ನ ತಿಳ್ಕೊಬೋದು ಆವಾಗ ಮಾತ್ರ ನಮಗೆ ಕಲ್ಕಿ ಭಗವಾನ್ ಬರುವಂಥ ಎಕ್ಸಾಕ್ಟ್ ಡೇಟ್ ಸಿಗುತ್ತೆ ಅದ್ರ ಜೊತೆ ಪ್ರಳಯ ನಡೆಯುವಂಥ ಎಕ್ಸಾಕ್ಟ್ ಡೇಟ್ ಸಿಗುತ್ತೆ ಅದ್ರ ಬಗ್ಗೆ ನಾವು ಇನ್ನೂ ರಿಸರ್ಚ್ ಮಾಡಬೇಕಾಗಿದೆ ಇದೇ ರೀತಿ ಎಷ್ಟೋ ಮಹಾನ್ವರು ಗ್ರಂಥಗಳನ್ನ ಬರೆದಿದ್ದಾರೆ ಅಂತ ಮಹಾನ್ ವ್ಯಕ್ತಿಗಳ ಗ್ರಂಥಗಳನ್ನ ನಾವು ಅಧ್ಯಯನ ಮಾಡಬೇಕು ಆವಾಗ ಮಾತ್ರ ಎಕ್ಸಾಕ್ಟ್ ಡೇಟ್ ಸಿಗುತ್ತೆ ಎಲ್ಲರೂ ಕೇಳ್ತಾ ಇರ್ತೀರ ಡೇಟ್ ಹೇಳಿ ಡೇಟ್ ಹೇಳಿ ಅಂತ ಅಷ್ಟು ಈಸಿಯಾಗಿ ಡೇಟ್ ಯಾರ ಕೈಲೂ ಹೇಳೋದಕ್ಕಾಗೋದಿಲ್ಲ ಗ್ರಂಥಗಳಲ್ಲಿ ವಿಷಯಗಳನ್ನ ಅಧ್ಯಯನ ಮಾಡಿ ಅದ್ರಲ್ಲಿರೋದನ್ನ ನಾವು ಹುಡುಕ್ತಾ ಹೋದಾಗ ನಮ್ಗೆ ಸಿಗಬೇಕಾಗಿರುವಂಥದ್ದು ಸಿಗುತ್ತೆ ಅದನ್ನ ಹುಡ್ಕೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ನನ್ನ ಜೊತೆ ಕೈ ಜೋಡಿಸೋರು ಇದನ್ನ ಹುಡ್ಕೋ ಪ್ರಯತ್ನ ಮಾಡಬಹುದು ಇನ್ನ ಇದೇ ರೀತಿ ಎಷ್ಟೋ ವಿಷಯಗಳನ್ನ ನಾವು ಹುಡ್ಕೋ ಪ್ರಯತ್ನ ಮಾಡ್ತಾ ಇರಬೇಕಾಗುತ್ತೆ ಯಾವಾಗ ಮಾತ್ರ ಒಂದು ಉತ್ತರ ಅನ್ನೋದು ಸಿಗುತ್ತೆ ಅಂತ ಪ್ರಯತ್ನ ಕೂಡ ಮಾಡ್ತಾ ಇರೋಣ ಇನ್ನ ದ್ವಾಪರ ಯುಗದಲ್ಲಿ ಯಾವ ಡಿಗ್ರಿನಲ್ಲಿ ಇದ್ದಾಗ ದ್ವಾಪರ ಯುಗ ನಡೆದಿತ್ತು ಎಲೆಕ್ಟ್ರಿಕಲ್ ಪೋಲು ಇನ್ನ ಕಲಿಯುಗ ಅನ್ನೋದು ಯಾವ ಡಿಗ್ರಿ ನಲ್ಲಿ ಇದ್ದಾಗ ನಡೆಯುತ್ತೆ ಇನ್ನು ಒಂದನೇ ಪಾದ ಎಷ್ಟು ಕಲಿಯುಗ ಎರಡನೇ ಪಾದ ಎಷ್ಟು ಇಂಥ ಡೀಟೇಲ್ಸ್ ಎಲ್ಲ ಇದರಲ್ಲಿ ಮೆನ್ಷನ್ ಮಾಡಿ ಅವರು ತಿಳಿಸ್ಕೊಡ್ತಾ ಹೋಗಿದ್ದಾರೆ ಅದ್ರ ಜೊತೆಗೆ ಕೊನೆಯಲ್ಲಿ ನಮಗೊಂದು ಕ್ಲೂ ಕ್ಲೂ ಕೊಟ್ಟೋಗಿದ್ದಾರೆ ಆ ಕ್ಲೂಗಳನ್ನ ಹುಡ್ಕೋಂಥ ಪ್ರಯತ್ನ ಕೂಡ ನಾವು ಮಾಡಬೇಕಾಗುತ್ತೆ ಇಲ್ಲಿ ನೋಡಬಹುದು ತುಂಬಾನೇ ಕ್ಯಾಲ್ಕುಲೇಷನ್ ಇದೆ ಈ ಕ್ಯಾಲ್ಕುಲೇಷನ್ ಅಲ್ಲಿರೋ ಕ್ಲೂ ಹುಡ್ಕೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ನಿಮ್ಗೆ ಆಲ್ರೆಡಿ ಈಗ ಈ ತೋರಿಸಿರೋ ಪಿಕ್ಚರ್ ಅಲ್ಲಿ ಇಷ್ಟೊಂದು ಕ್ಲೂಗಳು ಇದೆ ಆ ಕ್ಲೂಗಳನ್ನ ಹುಡ್ಕೋ ಪ್ರಯತ್ನ ದಯವಿಟ್ಟು ನೀವು ಮಾಡಿ ನಮಗೆ ಅದರಲ್ಲಿರೋ ವಿಷಯನ ತಿಳಿಸುವಂತ ಒಂದು ಪ್ರಯತ್ನ ಮಾಡಿ ಇದರಿಂದ ಯಾವ ಡೇಟ್ಗೆ ತಲುಕಿ ಭಗವಾನ್ ಬರ್ತಾರೆ ಅಂತ ಕೇಳೋದು ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಸಿಗುತ್ತೆ ಈ ತರಾನೇ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಅನ್ನೋ ಸಿಗುತ್ತೆ ಅಂತ ಉತ್ತರ ಹುಡ್ಕೋ ಕೆಲಸ ನಾವು ಕೂಡ ಮಾಡೋಣ ಪ್ರಳಯ ಡೇಟ್ ಎಲ್ಲಾರ್ಗೂ ಬೇಕು ಯಾವಾಗ ಆಗುತ್ತೆ ಏನು ಇದ್ದೇ ಇರುತ್ತೆ ಕಲ್ಕಿ ಭಗವಾನ್ ಯಾವಾಗ ಬಂದು ನಮ್ಮನ್ನ ಕಾಪಾಡ್ತಾರೆ ಅನ್ನೋ ಯೋಚನೆಗಳು ಇರುತ್ತೆ ಮಹಾನ್ ವ್ಯಕ್ತಿಗಳು ಅದಕ್ಕೆ ಬರ್ದಿಟ್ಟೋಗಿರ್ತಾರೆ ನಾಲ್ಕು ಜನ ಅರ್ಥ ಮಾಡ್ಕೊಳ್ಳಿ ಇದನ್ನ ಇನ್ನ ನಾಲ್ಕು ಜನಕ್ಕೆ ತಿಳ್ಸಿ ಅಂತ ಆ ನಾಲ್ಕು ಜನ ಅರ್ಥ ಮಾಡಿಕೊಂಡು ನಾಲ್ಕು ಜನಕ್ಕೆ ತಿಳ್ಸೋ ಕೆಲಸ ನೀವು ಕೂಡ ಮಾಡಬಹುದು ದಯವಿಟ್ಟು ಯಾರಿಗಾದ್ರೂ ಇದು ಅರ್ಥ ಆದ್ರೆ ಇದ್ರಲ್ಲಿರೋ ವಿಷಯಗಳು ತಿಳಿದು ಬಂದ್ರೆ ದಯವಿಟ್ಟು ನಮಗೆ ತಿಳಿಸುವಂಥ ಪ್ರಯತ್ನ ಮಾಡಿ ನಾವು ಒಂದು ನಾಲ್ಕು ಜನಕ್ಕೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಇನ್ನ ಈ ವಿಷಯಗಳನ್ನ ದೊಡ್ಡ ಆಸ್ಟ್ರಾಲಜರ್ ಅದರಲ್ಲೂ ಪಂಚಾಂಗಗಳನ್ನ ಬರಿತಾರಲ್ಲ ಅಂತವರು ಕ್ಲೀನ್ ಆಗಿ ಓದಿ ಹೇಳ್ತಾರೆ ಪಂಚಾಂಗಗಳು ಬರೆಯೋರು ಅಷ್ಟು ಈಸಿಯಾಗಿ ನಮಗೆ ಸಿಗೋದಿಲ್ಲ ಅವರು ತುಂಬಾನೇ ನಾಲೆಡ್ಜ್ ಇರುತ್ತೆ ಸಿಕ್ಕಿದ್ರೂ ನಮಗೆ ಈ ವಿಷಯಗಳನ್ನ ಹೇಳೋದಕ್ಕೆ ಅವ್ರು ಇಷ್ಟಪಡ್ತಾರೋ ಇಲ್ವೋ ಅಂಥವ್ರು ಯಾರಿಗಾದ್ರೂ ಪರಿಚಯ ಇದ್ರೆ ದಯವಿಟ್ಟು ಅಂಥವ್ರ ಹತ್ರ ಈ ವಿಷಯಗಳನ್ನ ಚರ್ಚೆ ಮಾಡಿ ಕೆಲವಷ್ಟು ವಿಷಯಗಳನ್ನ ನಮಗೂ ತಿಳಿಸುವಂತ ಕೆಲಸ ಮಾಡಿ ಇದಕ್ಕೆ ಎಲ್ಲಾನು ತಿಳಿದವರು ಯಾರೂ ಇಲ್ಲ ತಿಳ್ಕೊಬೇಕಾಗಿರೋದು ನಮ್ಮ ಸುತ್ತಮುತ್ತ ತುಂಬಾ ಇದೆ ಕೆಲವಷ್ಟನ್ನ ಕೃಷಿ ವರ್ಕರ್ಸ್ಗಳು ದೊಡ್ಡ ಮಹಾನ್ ವ್ಯಕ್ತಿಗಳು ಜ್ಞಾನಿಗಳು ಯೋಗಿಗಳು ಮಹಾನ್ ಪುರುಷರು ಮಾತ್ರ ತಿಳ್ಕೊಂಡಿರ್ತಾರೆ ಅಂತ ವಿಷಯಗಳನ್ನ ನಾವು ಅಂತ ಅವರು ಕೆಲವಷ್ಟು ಬುಕ್ಗಳಲ್ಲಿ ಬರೆದು ಹೋಗಿರ್ತಾರೆ ಅವನ್ನ ತಿಳ್ಕೊಳ್ಬೇಕಾಗಿರೋದು ನಮ್ಮ ಕೆಲಸ ಆಗಿರುತ್ತೆ ಸದ್ಯಕ್ಕೆ ನಾವು ಪ್ರಳಯ ಯಾವಾಗ ಆಗುತ್ತೆ ಕಲ್ಕಿ ಭಗವಾನ್ ಯಾವಾಗ ಬರ್ತಾರೆ ಯಾವಾಗ ವಿನಾಶಗಳಾಗುತ್ತೆ ಅಂತ ಕೇಳ್ತಾ ಇರ್ತೀರಲ್ಲ ಅದಕ್ಕೆಲ್ಲ ಉತ್ತರ ಇದ್ರಲ್ಲಿ ಇದಾವೆ ಅದನ್ನ ಹುಡುಕುವಂತ ಕೆಲಸ ನಾವೇ ಮಾಡ್ಬೇಕಾಗುತ್ತೆ ನಾನು ಕೂಡ ಅದೇ ಕೆಲಸ ಮಾಡ್ತಾ ಇರ್ತೀನಿ ದಯವಿಟ್ಟು ಯಾರಿಗಾದ್ರೂ ಇದ್ರ ಬಗ್ಗೆ ತಿಳಿದು ಬಂದೆ ನಮ್ಮ ಮೇಲ್ ಐ ಡಿ ಜೊತೆಗೆ ನಮ್ಮ ಫೋನ್ ನಂಬರ್ ಇರುತ್ತೆ ನೀವು ಫೋನ್ ನಂಬರ್ಗೆ ಈ ಡೀಟೇಲ್ಸ್ ಗಳನ್ನ ಶೇರ್ ಮಾಡಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್